ಕನ್ನಡ ಚಿತ್ರರಂಗಕ್ಕೆ ಸಿಂಪಲ್ ಆದ ಸಿನಿಮಾ ಕಥೆಯೊಂದಿಗೆ ಎಂಟ್ರಿ ಕೊಟ್ಟು ಸಕ್ಸಸ್ ಕಂಡಿರೋ ನಟ ಮತ್ತು ನಿರ್ದೇಶಕ ರಾಜ್ ಬಿ ಶೆಟ್ಟಿ. ರಾಜ್ ಸಿನಿಮಾಗಳಂದ್ರೆ ಅಲ್ಲಿ ಸೂಕ್ಷ್ಮ ಸಂವೇದನೆಗೆ ಹೆಚ್ಚು ಮಹತ್ವ. ಹಾಗೆ ನಿಜ ಜೀವನದಲ್ಲೂ ತನ್ನದೇ ಆದಂತಹ ಮೌಲ್ಯಗಳೊಂದಿಗೆ ಸರಳವಾಗಿ ಬದುಕು ಸಾಗಿಸ್ತಿರೋ ಅಪರೂಪದಲ್ಲೇ ಅಪರೂಪದ ವ್ಯಕ್ತಿತ್ವ ರಾಜ್ ಅವರದು. ಚಾರ್ಲಿ ಸಿನಿಮಾದಲ್ಲಿ ಪಶುವೈದ್ಯನಾಗಿ ಪ್ರಾಣಿ ಪ್ರಿಯರಾಗಿ ಕಾಣಿಸಿಕೊಂಡಿದ್ದ ರಾಜ್ಗೆ ರಿಯಲ್ ಮಾತ್ರವಲ್ಲದೆ ರಿಯಲ್ ಆಗುವ ಪ್ರಾಣಿಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅದರಲ್ಲೂ ನಾಯಿಗಳ ಬಗ್ಗೆ ವಿಶೇಷ ಪ್ರೀತಿ ಹೊಂದಿರೋ ರಾಜ್ ಮುದ್ದು ಶ್ವಾನವನ್ನ ಮಗಳಂತೆ ಸಾಕಿ ಸಲಹುತ್ತಿದ್ದಾರೆ. ರಾಜ್ ಪ್ರೀತಿಗೆ ಪಾತ್ರವಾಗಿರೋ ಆ ಅದೃಷ್ಟಶಾಲಿ ಶ್ವಾನದ ಬಗ್ಗೆ ನಾವು ಹೇಳ್ತೀವಿ. ಹೌದು, ಅವಳೇ ಯಾರಿಗೂ ಯಾವುದೇ ತೊಂದರೆ ಕೊಡದ ಸುಬ್ಬಲಕ್ಷ್ಮಿ. ಕಾಡುಗೂಡಿಯ ಸಮೀಪ ಬೀದಿಯಲ್ಲಿದ್ದ ಸುಬ್ಬಲಕ್ಷ್ಮಿಯನ್ನ ಗೆಳೆಯರೊಬ್ಬರು ರಾಜ್ ಬಿ ಶೆಟ್ಟಿಗೆ ತಂದುಕೊಡ್ತಾರೆ. ಸುಬ್ಬಲಕ್ಷ್ಮಿ ಕಂಡ ಮೊದಲ ನೋಟಕ್ಕೆ ಇಷ್ಟವಾಗಿ ರಾಜ್ ಬಿ ಶೆಟ್ಟಿ ತಮ್ಮ ಮನೆಗೆ ಕರೆದುಕೊಂಡು ಬಂದು ಸಾಕ್ತಾರೆ. ಇದಲ್ಲದೆ ರಾಜ್ ಬಿ ಶೆಟ್ಟಿ ಮನೆಯ ಸುತ್ತಮುತ್ತ ಇರುವ ಪ್ರಾಣಿಗಳಿಗೂ ಊಟವನ್ನ ಹಾಕ್ತಾರೆ. ಹೀಗೆ ಸಿನಿಮಾ ನಟನೆಯೊಂದಿಗೆ ಪ್ರಾಣಿಗಳ ದೊಡ್ಡ ಕುಟುಂಬವನ್ನ ರಾಜ್ ಬಿ ಶೆಟ್ಟಿ ಕಟ್ಟಿಕೊಂಡಿದ್ದಾರೆ. ಸ್ಟಾರ್ ನಟ ನಟಿಯರು ದುಬಾರಿ ಬ್ರೀಡ್ಗಳ ಬೆನ್ನು ಬಿದ್ದಿದ್ರೆ ರಾಜ್ ಮಾತ್ರ ಬೀದಿ ನಾಯಿಗೆ ಮನೆಯಲ್ಲಿ ಸ್ಥಾನ ನೀಡಿ ವಿಶೇಷ ಕಾಳಜಿ ತೋರ್ತಿದ್ದಾರೆ. ರಾಜ್ ಬಿ ಶೆಟ್ಟಿಯ ಈ ನಡೆ ನಿಜಕ್ಕೂ ಶ್ಲಾಘನೀಯ.